ಬಟ್ ನಾಟ್ ಓನ್ಲಿ ಕಾರ್ತಿಕ್, ಈವನ್ ಬಿಗಿನಿಂಗ್ ತನಿಷಾ ಜೊತೆ ತುಂಬಾ ಕ್ಲೋಸ್ ಆಗಿದೆ, ನೀವೆಲ್ಲ ಒಂದು ಟೀಮ್ ಅಪ್ ಆಗಿದ್ರಿ, ಅವ್ರ ಜೊತೆನೂ ಫ್ರೆಂಡ್ಶಿಪ್ ಹಾಳಾಗುತ್ತೆ, ಅಲ್ಲೂ ಇಲ್ಲೂ ಒಂದ್ ಕಡೆ ನಿಮಗೆ ಬೇಜಾರಾಗುತ್ತೆ, ಮಾತಾಡಲ್ಲ ಸಿ ತನಿಷಾದು ನನಗೆ ಇದುವರೆಗೂ ಅರ್ಥ ಆಗಿಲ್ಲ ವಾಟ್ ವಾಸ್ ದ ಪ್ರಾಬ್ಲಮ್, ಅವ್ರು ಲಾಸ್ಟ್ ಲಾಸ್ಟಿಗೆ ಏನಕ್ಕೆ ಅಷ್ಟು ಕೋಪ ಮಾಡ್ಕೊಂಡ್ರು ಅಂತ ನಂಗೆ ಇವತ್ತುವರೆಗೂ ನಂಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಸಿ ಲಾಸ್ಟ್ ಲಾಸ್ಟಿಗೂ ಅಷ್ಟೇ ಚಾಕ್ಲೇಟ್ ಅಂತ ಒಂದು ವಿಷಯ ಹರ್ಷೀಸ್ ಕೊಡಬೇಕಿದ್ರೆ ನಾನು ಅವ್ರಿಗೆ ಏನಕ್ಕೆ ಕೊಟ್ಟೆ ಅಂದರೆ, ಈವನ್ ವೆನ್ ಅವ್ರ ನನ್ನ ಜೊತೆ ಬಂದು ಬಂದು ಕೇಳಿಕೆ ಜಗಳ ಮಾಡ್ತಿರ್ಬೇಕಿದ್ರು, ನಾನು ಅವ್ರಿಗೆ ಚಾಕ್ಲೇಟ್ ಕೊಟ್ಟೆ ಬಿಕಾಸ್ ಶಿ ಲವ್ಸ್ ಚಾಕ್ಲೇಟ್ ಆ್ಯಂಡ್ ಅವ್ರಿಗೆ ಯಾರೂ ಕೊಟ್ಟಿರಲಿಲ್ಲ, ಅವರಿಗೂ ಕಾರ್ತಿಕ್ಗೂ ಯಾರೂ ಕೊಟ್ಟಿರಲಿಲ್ಲ, ಆ ಕಾರಣಕ್ಕೆ ಶಿ ಇಸ್ ಅನ್ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಟ್ಟಿದ್ದೀನಿ. ಸ್ಟಿಲ್ ನನ್ನ ಜೊತೆ ಬಂದು ಆ ಥರ ಮಾತಾಡಿ ಹೋಗಿರೋದು ನಂಗೆ ಇನ್ನೂ ಬಿಲೀವ್ ಆಗ್ತಿಲ್ಲ. ವೈ? ಬಿಕಾಸ್ ಶಿ ವಾಸ್ ವೆರಿ ಸ್ಟ್ರಾಂಗ್. ನಾನು ಯಾವತ್ತೂ ಹೇಳಿದ್ದೀನಿ ಶಿ ಇಸ್ ದ ಸ್ಟ್ರಾಂಗೆಸ್ಟ್, ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ ಅಂತ. ನಂಗೆ ಇನ್ನೂ ಅರ್ಥ ಅದಕ್ಕೆ ಸಿಗಲೇ ಇಲ್ಲ. ತನಿಷಾ ಜೊತೆ ಏನೇ ಮನಸ್ತಾಪಗಳಿರ್ಬೋದು, ಇನ್ ಅ ಗೇಮ್ ಶಿ ವಾಸ್ ಟೇಕಿಂಗ್ ಆಸ್ ಅ ಕಾಂಪಿಟೀಟರ್ ಅಂತ ಹೇಳಿರ್ತಾರೆ, ಮತ್ತೆ ಬೇರೆ ಥರ ಮಾತಾಡ್ತಾರೆ. ನಾನು ಏನಾದರೂ ಮಾತಾಡ್ತಿರ್ಬೇಕಿದ್ರೆ ನಂಗೆ ಮಾತಾಡೋಕೆ ಬಿಡ್ತಾ ಇರಲ್ಲ ಅವರು. ಪ್ರತಿ ಸಲ ಏನಾದರೂ ಮಾತಾಡಕ್ಕೆ ಬರ್ತೀನಿ ಅವ್ರು ಮತ್ತೆ ಮತ್ತೆ ನನ್ನ ಕಟ್ ಮಾಡ್ತಾರೆ, ಸಪ್ರೆಸ್ ಮಾಡ್ತಿದ್ರು ನನ್ನ ಮಾತುಗಳನ್ನ. ಅದು ನಂಗೆ ಹರ್ಟ್ ಆಗ್ತಿತ್ತು, ಬಟ್ ಸಮ್ವೇರ್ ಶಿ ವಾಸ್ ಪ್ಲೇಯಿಂಗ್ ಅವರ್ ಗೇಮ್ ಅಂತ ಇಟ್ ವಾಸ್ ಓಕೆ ಫಾರ್ ಮೀ. ನನಗೇನು ಪ್ರಾಬ್ಲಮ್ ಇರಲಿಲ್ಲ. ಲೈಕ್ ವಿನಯ್, ಎಲ್ಲರದು ಆಡೋದು ಅವ್ರವ್ರದ್ದೇ ಒಂದು ರೀತಿ ಇರುತ್ತೆ, ತಪ್ಪೇನಿಲ್ಲ, ಅವ್ರವ್ರ ರೀತಿ ಅದು ಆಡೋದು. ಬಟ್ ಮನಸ್ತಾಪ ಅವ್ರ ಮೇಲೆ ನಂಗೆ ಯಾವತ್ತೂ ಇರಲಿಲ್ಲ. ಐ ಹ್ಯಾಡ್ ಅ ಲಾಟ್ ಆಫ್ ರೆಸ್ಪೆಕ್ಟ್. ಸಿ ನಾನು ವಿನಯ್ ಜಗಳ ಆಡ್ತಿರ್ಬೇಕಿದ್ರೆ ನನ್ನ ವಾಯ್ಸ್ ಹೇಗಿರ್ತಿತ್ತು ಅವ್ರ ಜೊತೆ ಗಲಾಟೆ ಮಾಡ್ತಿರ್ಬೇಕಿದ್ರೆ. ತನಿಷಾ ಜೊತೆ ನಾನು ಯಾವತ್ತೂ ರೆಸ್ಪೆಕ್ಟ್ಫುಲ್ ಆಗಿ ಗಲಾಟೆ ಮಾಡಿದ್ದೆ, ಅಂದರೆ ವಾಯ್ಸ್ ನಾನು ಆ ರೇಂಜಿಗೆ ತಗೊಂಡು ಹೋಗಿಲ್ಲ, ಡರ್ಟಿ ಅಗ್ಲಿ ಆಗಕ್ಕೆ ಬಿಡಲಿಲ್ಲ. ಈವನ್ ವೆನ್ ಶಿ ವಾಸ್ ಟೂ ಲೌಡ್, ನಾನು ಆ ರೇಂಜಿಗೆ ನನ್ನ ವಾಯ್ಸ್ನ ಯಾವತ್ತೂ ರೇಸ್ ಮಾಡಿಲ್ಲ ಅವ್ರಿಗೆ, ಬಿಕಾಸ್ ಐ ಆಲ್ವೇಸ್ ಹ್ಯಾಡ್ ರೆಸ್ಪೆಕ್ಟ್ ಫಾರ್ ಅವರ್. ಹೋಗ್ತಿರ್ಬೇಕಿದ್ರೆ ಅವ್ರು ಒಂದು ಲೈನ್ ಹೇಳಿ ಹೋಗ್ತಾರೆ, ನಾನು ಏನಕ್ಕೆ ಸೈಲೆಂಟ್ ಆಗಿದ್ದೆ ಅಂದರೆ ಐ ಸ್ಟಿಲ್ ಹ್ಯಾಡ್. ಮರ್ಯಾದೆಯಿಂದ ಹೋದ್ರೆ ಪರವಾಗಿಲ್ಲ ಅಂತ, ಬಿಕಾಸ್ ಅಲ್ಲೂ ಗಲಾಟೆ ಮಾಡ್ಕೊಂಡು ನಾನು ಸೀನ್ ಮಾಡ್ಬೋದಿತ್ತು. ಸಿ ಅಟೆನ್ಷನೇ ಬೇಕು ಎಲ್ಲರಿಗೂ ಅಂದ್ರೆ ಅಲ್ಲೂ ನಾನು ಕ್ರಿಯೇಟ್ ಮಾಡಿಬಿಟ್ಟು ಕೆಟ್ಟದಾಗೂ ಕಳಿಸ್ಬೋದಿತ್ತು, ಹೋಗ್ಮಾ ಅಂತ. ನೋ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಯು ಆರ್ ಸೆಂಡಿಂಗ್ ಸಮನ್ ಔಟ್, ಕಳಿಸ್ಕೊಡಿ, ಪ್ರಾಬ್ಲಮ್ ಇಲ್ಲ. ಅವ್ರು ಏನು ಹೇಳ್ತಿದ್ರು ಅವ್ರ ವ್ಯಕ್ತಿತ್ವ ತೋರಿಸ್ತಾ ಇದೆ, ಐ ಕಾಂಟ್ ಹೆಲ್ಪ್ ದಟ್. ಇಟ್ಸ್ ಅವರ್ ಪರ್ಸನಾಲಿಟಿ, ಬಟ್ ಐ ಸೀರಿಯಸ್ಲಿ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಹರ್. ಏನಾಗುತ್ತೆ ಅಂದ್ರೆ ನಮಗೆ ಒಳಗಡೆ ಏನ್ ನಡೆಯುತ್ತೋ ಬರೀ ಒಂದೂವರೆ ಗಂಟೆ ಆಚೆ ಏನ್ ಬರುತ್ತೋ ಅಷ್ಟೇ ಗೊತ್ತಿರುತ್ತೆ, ಅದು ಜನಕ್ಕೂ ಗೊತ್ತಿರುತ್ತೆ. ಸೊ ಅಲ್ಲೆಲ್ಲ ಒಂದ್ ಕಡೆ ನೋಡಿದಾಗ ಕಾರ್ತಿಕ್ ತನಿಷಾ ಕ್ಲೋಸ್ ಆಗ್ತಾರೆ, ಕಾರ್ತಿಕ್ ನಮೃತನ ಹತ್ರ ಕ್ಲೋಸ್ ಆಗ್ತಾರೆ, ಅದೆಲ್ಲೋ ಒಂದ್ ಕಡೆ ನಿಮಗೆ ಇರಿಟೇಟ್ ಮಾಡುತ್ತೆ ಅನ್ನೋ ತರ ಅನ್ಸುತ್ತೆ. ಅಷ್ಟಕ್ಕಷ್ಟೇ ಇತ್ತು. ಬಟ್ ಎಕ್ಸಾಕ್ಟ್ಲಿ, ಸೊ ಆಸ್ ಐ ಸೇ, ಇಟ್ಸ್ ಪರ್ಸ್ಪೆಕ್ಟಿವ್ಸ್. ಆಯ್ತಾ, ನನಗೆ ವಿನಯ್ ಹೇಗೆ ನಾನು ಈ ಕಡೆ ಇರ್ಬೇಕಿದ್ರೆ ಅವ್ರು ಕೆಟ್ಟೋರ ಕಾಣ್ತಿದ್ರು, ನಾನು ಸ್ವಲ್ಪ ವಾರ ಆದ್ಮೇಲೆ ಅವ್ರ ಟೀಮಿಗೆ ಹೋದಾಗ ನಂಗೆ ಇವ್ರ ಹಂಗೆ ಕಾಣಿಸ್ತಾ ಇದ್ರು. ಸೊ ಇಟ್ಸ್ ಪರ್ಸ್ಪೆಕ್ಟಿವ್ಸ್ ಗೇಮ್, ಬಿಗ್ ಬಾಸ್ ಇಸ್ ಅ ಪರ್ಸ್ಪೆಕ್ಟಿವ್ ಗೇಮ್. ನೀವು ಯಾವ ಕಾರ್ನರ್ ಇಂದ ನೋಡ್ತಿರೋ ನಿಮ್ಮ ಕಡೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬೇರೆಯವ್ರು ಹಮೇಶ ಕೆಡದಾಗ ಕಾಣ್ತಾರೆ, ಅವ್ರು ಕೆಡದಾಗೆ ಕಾಣ್ತಾರೆ. ಬಟ್ ಯು ಗೋ ದಟ್ ಸೈಡ್, ನಿಮಗೆ ಇವ್ರು ಕೆಡದಾಗ ಕಾಣ್ತಾರೆ. ಪರ್ಸ್ಪೆಕ್ಟಿವ್ ಗೇಮ್, ಯಾರೂ ಕೆಟ್ಟವರಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ನ ನೀವು ಚೇಂಜ್ ಮಾಡ್ಕೊಬೇಕು ಅಷ್ಟೇ. ಅಟ್ ದ ಸೇಮ್ ಟೈಮ್ ನೀವು ಎಲ್ಲರನ್ನ ಒಳ್ಳೆಯವ್ರು ಅಂತ ನಾನು ಅನ್ಕೊಳಕ್ ಆಗಲ್ಲ, ದೆನ್ ಯು ಕಾಂಟ್ ಬಿ ದ ವಿನರ್ ಇಲ್ಲಿ. ಎಲ್ಲರೂ ಒಳ್ಳೆಯವ್ರು ಅಂತ ಅನ್ಕೊಂಡಿದ್ರೆ, ಪರ್ಸ್ಪೆಕ್ಟಿವ್ ಚೇಂಜ್ ಮಾಡೋ ಆಗಿದ್ರೆ ನೀವೇನಕ್ಕೆ ಕಾರ್ತಿಕ್ ಜಾಗದಲ್ಲೋ ತನಿಷನ್ ಜಾಗದಲ್ಲೋ ನಿಂತ್ಕೊಂಡು ಬೇರೆ ಪರ್ಸ್ಪೆಕ್ಟಿವ್ ಇಂದ ಅವ್ರು ಮಾಡಿದ ತಪ್ಪಲ್ಲ ಅಂತ ಯಾಕೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ? ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳಲೂ ಇಲ್ವಲ್ಲ, ಅಂದ್ರೆ ನಿಮಗೆಲ್ಲ ಹರ್ಟ್ ಆಯ್ತು, ನೀವು ಕ್ಷಮಿಸಕ್ ಸಾಧ್ಯ ಇಲ್ಲ. ಅವ್ರು ನನಗೆ ಮಾಡಿರೋಂತ ಟ್ರೈ ಮಾಡಿದ್ರು ನಿಮ್ಮ ಹತ್ರ ಸಾರಿ ಕೇಳಿ, ಸಿ ಸಾರಿ ಅವ್ರು ನಂಗೆ ಸುಮಾರು ಸಲ ಹೇಳಿದ್ರೆ ದಟ್ ಈಸ್ ದ ಪ್ರಾಬ್ಲಮ್. ಸಾರಿ ಅನ್ನೋದು ದೊಡ್ಡತನ ಅಂತ ಎಲ್ಲ ಹೇಳ್ತಾರೆ, ಲೈಕ್ ಯು ನೋ ಎಕ್ಸಾಕ್ಟ್ಲಿ. ಬಟ್ ನೀವು ಎಷ್ಟು ಸಲ ಅಂತ ಕಪಾಳ ಹೊಡೆದು ಸಾರಿ ಕೇಳ್ತೀರಾ? ಯು ಕ್ಯಾನ್ ಬಿ ಸ್ಲಾಪಿಂಗ್ ಆಲ್ವೇಸ್ ಅಂಡ್ ಸೇ ಸಾರಿ. ಒಂದ್ಸತಿ ಹೊಡೆದು ಸಾರಿ ಅಂದರೆ ವಿ ಕ್ಯಾನ್ ಆಕ್ಸೆಪ್ಟ್, ಮತ್ತೆ ಹೊಡಿಯಕ್ಕೆ ಹೋಗ್ಬಾರ್ದು. ಇಲ್ಲಿ ಆಗ್ತಿರೋದೇನು ಅಂದರೆ ಪ್ರತಿ ಸಲ ಕಪಾಳ ಹೊಡೆಯೋದು ಸಾರಿ ಸಾರಿ ಹೇಳೋದು, ಸಾರಿ ಹೇಳ್ತಿರೋರು ದೊಡ್ಡವ್ರು ಆಗ್ತಿದ್ದಾರೆ. ನೋ ತಿಂತಿರೋರು ಯಾರು? ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಕಪಾಳಕ್ಕೆ ತಿಂತಿರೋರು ಯಾರು? ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ಈ ಸಾರಿ ಅಂತಿರೋದು ಪ್ರೈವೇಟಲ್ಲಿ, ಅದು ಪಬ್ಲಿಕ್ಲಿ ಮರ್ಯಾದೆ ಹೋಗಿದೆ ಅಲ್ವಾ? ಅಲ್ಲಿ ಎಲ್ಲರೂ ಎದುರುಗಡೆ ಮರ್ಯಾದೆ ಹೋಗಿದೆ ಅಲ್ಲ. ವಾಟ್ ಅಬೌಟ್ ದ್ಯಾಟ್? ಈ ವ್ಯಕ್ತಿಗೂ ಒಂದು ನೋ ಅನ್ನೋದಿರುತ್ತೆ, ಹಾರ್ಟ್ ಅನ್ನೋದಿರುತ್ತೆ. ಎಷ್ಟು ಸಲ ಅಂತ ಸಾರಿ ತಗೊಳಕಾಗತ್ತೆ? ಮತ್ತೆ ಮತ್ತೆ ಅದೇ ವಿಷಯಕ್ಕೆ ನೀವು ಗಲಾಟೆ ಆಗುತ್ತೆ. ಸೊ ಇಲ್ಲಿ ಸಾರಿ ಅನ್ನೋದು ಎದುರುಗಡೆ ಎದ್ದು ಕಾಣಿಸ್ತಾ ಇದೆ, ನೋ ಆಗ್ತಿರೋದು ಎದ್ದು ಕಾಣಿಸ್ತಾರೆ. ಬಿಕಾಸ್ ನೋ ಅನ್ನೋದು ಒಳಗಾಗತ್ತೆ, ನೋವು ಕಾಣಿಸಲ್ಲ ಯಾರಿಗೂ.